ಈ ರೀತಿಯಾಗಿರ್ತಕ್ಕಂತಹ ಹಲವು ಪ್ರಶ್ನೆಗಳನ್ನು ನಿಮ್ಮ ಮನಸ್ಸಿನಲ್ಲಿ ಮೂಡುವ ನಿಟ್ಟಿನಲ್ಲಿ ಹಲವು ದಿನಗಳು ನಿಮಗೆ ಕಾರಣವಾಗಿರುತ್ತೆ ಆ ಒಂದು ತಂದೆ ತಾಯಿಗಳ ಒಂದು ಆಶೀರ್ವಾದವೇ ಶ್ರೀರಕ್ಷೆ ಹೇಳುವಂಥದ್ದನ್ನು ಮಾತ್ರ ಮರೆಯಬೇಡಿ ವರುಣೋದಯದ ಸಮಯದ ಸೂರ್ಯನ ಒಂದು ಕಿರಣವು ಮೊದಲನೆಯದಾಗಿ ನಿಮ್ಮ ದೇಹದ ಮೇಲೆ ಬಿತ್ತು ಅಂತಂದರೆ ಅತ್ಯಂತ ಉಲ್ಲಾಸಭರಿತವಾಗಿರತಕ್ಕಂತಹ ಒಂದು ಧಾರ್ಮಿಕ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರನ್ನು ಕೂಡ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇರುವಂತಹ ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀರಾಮ್ ಭಟ್ ಅವರು ಎಲ್ಲರಿಗೂ ಕೂಡ ನಮಸ್ಕಾರವನ್ನು ತಿಳಿಸ್ತಾ ವೀಕ್ಷಕರೇ ನಾವು ಪ್ರತಿನಿತ್ಯವೂ ಕೂಡ ಒಂದೊಂದು ಹೊಸ ವಿಚಾರವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರ್ತೀವಿ ಅಲ್ವೇ ಹಾಗಿದ್ದರೆ ಇವತ್ತಿನ ದಿನವಿಶೇಷತೆ ಏನು ನೋಡಿ ಬೆಳಿಗ್ಗೆ ಎದ್ದ ತಕ್ಷಣ ನೀವೇನು ಮಾಡಬೇಕು ಯಾವ ದೇವರನ್ನು ಪೂಜಿಸಬೇಕು ಯಾವರ ಮುಖವನ್ನು ಮೊದಲನೇದಾಗಿ ನೋಡಬೇಕು ಈ ರೀತಿಯಾಗಿರ್ತಕ್ಕಂಥ ಗೊಂದಲಗಳು ಎಷ್ಟೋ ಜನರಲ್ಲಿರುತ್ತೆ ಅಲ್ವೇ ಏನು ಏನೋ ಒಂದು ರೀತಿಯಾದಂಥ ಒಂದು ಸಮಸ್ಯೆಗಳು ಆದಾಗ ನೀವು ಯೋಚನೆ ಮಾಡ್ತೀರಿ ಅಥವಾ ಈ ಮಾತನ್ನು ಎಷ್ಟೋ ಸತಿ ನಿಮ್ಮ ಮನಸ್ಸಲ್ಲಿ ಆಡ್ಕೊಂಡಿರ್ತೀರಿ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಯಾರು ಮುಖ ನೋಡಿದ್ನಪ್ಪ ಈ ರೀತಿ ತೊಂದರೆ ಆಗ್ಬಿಡ್ತು ಯಾರು ಮುಖ ನೋಡಿದ್ನಪ್ಪ ಹೀಗೆಲ್ಲ ಆಗ್ಬಿಡ್ತು ಯಾರು ಮುಖ ನೋಡಿದ್ನಪ್ಪ ಕೆಲಸವೇ ಆಗಲಿಲ್ಲ ಯಾರ ಮುಖ ನೋಡನಪ್ಪ ನೋಡಿದ್ನಪ್ಪ ಇವತ್ತು ಬೆಳಿಗ್ಗೆ ಹೇಳ್ತಾ ಇಡ್ತಾ ಇರುವ ಹಾಗೆ ಈ ರೀತಿಯಾದಂಥ ಒಂದು ಕಷ್ಟಕ್ಕೆ ಸಿಲುಕಾಕೊಂಡ್ಬಿಟ್ಟೆ ಈ ರೀತಿಯಾಗಿರ್ತಕ್ಕಂತಹ ಹಲವು ಪ್ರಶ್ನೆಗಳನ್ನು ನಿಮ್ಮ ಮನಸ್ಸಿನಲ್ಲಿ ಮೂಡುವ ನಿಟ್ಟಿನಲ್ಲಿ ಹಲವು ದಿನಗಳು ನಿಮಗೆ ಕಾರಣವಾಗಿರುತ್ತೆ ಹಾಗಿದ್ದರೆ ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣದಲ್ಲಿ ನೀವೇನು ಮಾಡಬೇಕು ಅಂತಂದರೆ ನೋಡಿ ಶಾಸ್ತ್ರ ಹೇಳುತ್ತೆ ಅಲ್ವೇ ಸಮುದ್ರವಸನೇ ದೇವಿ ಪರ್ವತಸ್ತನ ಮಂಡಲೇ ವಿಷ್ಣುಪತ್ನೇ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ ಅಂತ ಹೇಳಿ ಆ ಒಂದು ಭೂದೇವಿಯನ್ನು ಭೂತಾಯಿಯನ್ನು ಮುಟ್ಟಿ ನಮಸ್ಕರಿಸಿ ಮಂಚದಿಂದ ಕೆಳಗಡೆ ಮೊದಲನೇದಾಗಿ ಕಾಲ ನೆಡಬೇಕು ಅಂತ ಹೇಳ್ತೇವೆ ಅದು ಸತ್ಯವೇ ಹೌದಾದರೂ ತದನಂತರದಲ್ಲಿ ಯಾರ ಒಂದು ದರ್ಶನವನ್ನು ಮಾಡಿಕೊಳ್ಬೇಕು ಅಂತಂದರೆ ನೋಡಿ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರರು ಅಂತ ಹೇಳ್ತೇವೆ ಈ ಒಂದು ಜಗತ್ತಿಗೆ ಮಾತಾಪಿತೃ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥವ್ರು ಯಾರು ಪಾರ್ವತಿ ಪರಮೇಶ್ವರರು ಅಂತ ಹೇಳ್ತೇವೆ ಹಾಗಿದ್ದರೆ ನಮ್ಮ ಈ ಒಂದು ಹುಟ್ಟಿಗೆ ಕಾರಣರಾಗಿರ್ತಕ್ಕಂಥ ತಂದೆ ತಾಯಿಗಳೇನಾದರೂ ಮನೆಯಲ್ಲೇ ಇದ್ದರೆ ಅವರ ಮುಖವನ್ನು ನೋಡಿ ಅವರಿಗೆ ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನು ಪಡೆದುಕೊಳ್ಳಿ ಆವತ್ತಿನ ದಿವಸ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ನೋಡಿ ಹೆಂಡತಿಯಾಗಿದ್ದಲ್ಲಿ ಗಂಡನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ಗಂಡನ ಮುಖದರ್ಶನವನ್ನು ಮಾಡಿಕೊಳ್ಳಿ ಅಥವಾ ಮಕ್ಕಳಾಗಿದ್ದರೆ ತಮ್ಮ ತಂದೆ ತಾಯಿಗಳ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳಿ ಕೆಲವೊಬ್ಬರಿಗೆ ತಂದೆ ತಾಯಿಗಳೇ ಇರೋದಿಲ್ಲ ತಂದೆ ತಾಯಿಗಳು ಮರಣಿಸಿರ್ತಾರೆ ಅಥವಾ ತಂದೆ ತಾಯಿಗಳು ಎಲ್ಲೋ ಹೊರಗಡೆ ಬೇರೆ ಊರಿನಲ್ಲಿರ್ತಾರೆ ನೀವೆಲ್ಲೋ ಉದ್ಯೋಗ ನಿಮಿತ್ತ ಹೊರಗಡೆ ಇರ್ತೀರಿ ಆ ಸಂದರ್ಭದಲ್ಲಿ ಮಾತಾಪಿತೃಗಳ ಫೋಟೋವನ್ನಾದರೂ ಕೂಡ ಕನಿಷ್ಠ ಪಕ್ಷ ನೋಡಿ ಅವರ ಒಂದು ಆಶೀರ್ವಾದದ ಒಂದು ಸ್ಮರಣೆಯನ್ನು ಅವರ ಒಂದು ಆಶೀರ್ವಾದ ಮೇಲೆ ಆಶೀರ್ವಾದ ತನ್ನ ಮೇಲೆ ಇದೇ ಹೇಳತಕ್ಕಂಥ ಒಂದು ಭಾವನೆಯನ್ನು ಕಣ್ಣು ತುಂಬಿಕೊಳ್ಳಿ ಖಂಡಿತವಾಗಿಯೂ ನಿಮ್ಮೆಲ್ಲ ಇಷ್ಟಾರ್ಥಗಳು ಕೂಡ ಆವತ್ತಿನ ದಿವಸ ಸಿದ್ಧಿಯಾಗುತ್ತೆ ಯಾಕಂದರೆ ಆ ಒಂದು ತಂದೆ ತಾಯಿಗಳ ಒಂದು ಆಶೀರ್ವಾದವೇ ಶ್ರೀರಕ್ಷೆ ಹೇಳುವಂಥದ್ದನ್ನು ಮಾತ್ರ ಮರೆಯಬೇಡಿ ಇನ್ನು ಕೆಲವೊಂದು ಸಂದರ್ಭದಲ್ಲಿ ಮನೆ ದೇವರು ಅಂದರೆ ಬಹಳ ಇಷ್ಟವಾಗಿರುತ್ತೆ ಏನೋ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಭಾವನೆ ಎಷ್ಟೋ ಜನರಿಗೆ ತಮ್ಮ ಮನೆಯ ದೇವರ ಮೇಲಿರುತ್ತೆ ಕುಲದೈವದ ಮೇಲಿರುತ್ತೆ ಆ ಸಂದರ್ಭದಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣದಲ್ಲಿ ಮನೆ ದೇವರ ಫೋಟೋವನ್ನು ನೋಡಿ ನಮಸ್ಕಾರ ಮಾಡ್ತಕ್ಕಂಥದ್ದು ಕುಲದೇವರನ್ನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಬೆಳಿಗ್ಗೆ ಎದ್ದ ತಕ್ಷಣ ಯಾರೂ ಕೂಡ ನಂಬೋದಿಲ್ಲ ಅಲ್ವೇ ಪ್ರತ್ಯಕ್ಷ ದೈವ ಅಂತ ನಂಬತಕ್ಕಂಥದ್ದನ್ನೇ ಸೂರ್ಯನಾರಾಯಣನ ನೀವು ನಂಬ್ತೀರಿ ಅಂತಹ ಒಂದು ಸಂದರ್ಭದಲ್ಲಿ ಬೆಳಿಗ್ಗೆ ಎದ್ದು ಹೊರಗಡೆ ಬಂದ ತಕ್ಷಣದಲ್ಲಿ ಆ ಒಂದು ಪ್ರಾತಃ ಕಾಲದ ಸೂರ್ಯನ ಅರುಣೋದಯವಾಗ್ತಕ್ಕಂಥ ಒಂದು ಸೂರ್ಯನ ಪರಮಾತ್ಮನನ್ನು ನೋಡಿ ನಮಸ್ಕಾರ ಮಾಡತಕ್ಕಂಥದ್ರಿಂದ ಅನಂತ ಕೋಟಿ ರೂಪವಾದಂಥ ಪುಣ್ಯಾಂಶವೂ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ತನ್ಮೂಲಕವಾಗಿ ಆವತ್ತಿನ ದಿವಸ ಅತ್ಯಂತ ಲವಲವಿಕೆಯಿಂದರೂ ಕೂಡ ಇರ್ತೀರಿ ಆರೋಗ್ಯಪೂರ್ಣವಾಗಿರ್ತೀರಿ ಅಥವಾ ಒಂದು ವಿಶೇಷವಾದಂಥ ಒಂದು ಚೈತನ್ಯ ನಿಮ್ಮ ಮೇಲೆ ಇರುತ್ತೆ ಯಾಕೆಂದರೆ ಅಂತಹ ಅರುಣೋದಯದ ಸಮಯದ ಸೂರ್ಯನ ಒಂದು ಕಿರಣವು ಮೊದಲನೆಯದಾಗಿ ನಿಮ್ಮ ದೇಹದ ಮೇಲೆ ಬಿತ್ತು ಅಂತಂದರೆ ಖಂಡಿತವಾಗಿಯೂ ಆವತ್ತಿನ ದಿವಸ ಅತ್ಯಂತ ಉಲ್ಲಾಸಭರಿತವಾಗಿರತಕ್ಕಂಥ ಒಂದು ಲೈಫನ್ನು ಲೀಡ್ ಮಾಡಿಯೇ ಮಾಡ್ತೀರಿ ಹಾಗಿದ್ದರೆ ಇಷ್ಟೆಲ್ಲ ಟಿಪ್ಸನ್ನು ನೀವು ಫಾಲೋ ಮಾಡಿ ಇದರೊಳಗಡೆ ಯಾವುದಾದರೂ ಒಂದನ್ನಾದರೂ ಕೂಡ ಕನಿಷ್ಠ ಪಕ್ಷ ಜೀವನದಲ್ಲಿ ರೂಢಿಸಿಕೊಳ್ತಕ್ಕಂಥದ್ರಿಂದ ಖಂಡಿತವಾಗಿಯೂ ನಿಮ್ಮ ಒಂದು ಲೈಫಲ್ಲಿ ಪ್ರತಿನಿತ್ಯವೂ ಕೂಡ ಸಕ್ಸಸ್ ರೇಟನ್ನು ಕಂಡೇ ಕಾಣ್ತೀರಿ ಪ್ರತಿನಿತ್ಯವೂ ಕೂಡ ಯಶಸ್ಸು ನಿಮ್ಮ ಪಾರಿಗಿರುತ್ತೆ ಆರೋಗ್ಯಪೂರ್ಣವಾದಂಥ ಬದುಕನ್ನು ಬಾಳಲಿಕ್ಕೆ ಎಲ್ಲ ಕಾರಣಗಳು ಕೂಡ ನಿಮ್ಮ ಜೀವನದಲ್ಲಿ ಸತ್ಯವಾಗುತ್ತೆ ಹೇಳುವಂಥದ್ದೇ ಇವತ್ತಿನ ದಿನವಿಶೇಷತೆ ನಾಳೆ ಇನ್ನೊಂದು ಹೊಸ ವಿಚಾರ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ